ಕಾಗವಾಡ ಕಂದಾಯ ಇಲಾಖೆಯಿಂದ ಪೌತಿ ವಾರಸ ಅಭಿಯಾನಕ್ಕೆ ಕೆಂಪವಾಡದಲ್ಲಿ ಎಸಿ ಸಂತೋಷ್ ಕಾಮಗೌಡರ ಚಾಲನೆ ಕಾಗವಾಡ ಕಂದಾಯ ಇಲಾಖೆಯ ವತಿಯಿಂದ ಪೌತಿ ವಾರಸ ಅಭಿಯಾನದ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕೆಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡರ್ ಹೇಳಿದ್ದಾರೆ ಅವರು ಆಗಸ್ಟ್ 6 ರಂದು ಕಾಗವಾಡ ತಾಲೂಕಿನ ಕೆಂಪವಾಡ ಗ್ರಾಮದಲ್ಲಿ ಹಮ್ಮಿಕೊಂಡ ಪೌತಿ ಅಭಿಯಾನ ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು ಪ್ರತಿ ತಿಂಗಳು ಎಲ್ಲಾ ತಾಲೂಕಿನಲ್ಲಿ ಪ್ರತಿಯೊಂದು ಹೋಬಳಿಯಲ್ಲಿ ಎರಡೆರಡು ಗ್ರಾಮಗಳಲ್ಲಿ ಪ್ರತಿ ಮೊದಲನೇ ಶನಿವಾರ ಹಾಗೂ ಮೂರನೇ ಶನಿವಾರ ಆಯ್ದ ಗ್ರಾಮಗಳಲ್ಲಿ ನಾವೇ ಪ್ರತಿ ಮನೆಗಳಿಗೆ ಹೋಗಿ ಈ ಅಭಿಯಾನದ ಜಾಗೃತಿ ಮೂಡಿಸಿ ಅವರಲ್ಲಿರುವ ಕಾಗದ ಪತ್ರ ತಂದು ಭೂಮಿ ವಿಭಾಗದಲ್ಲಿ ಅರ್ಜಿ ಹಾಕಿ 30 ದಿನಗಳ ನೋಟಿಸ್ ಅವಧಿಯಲ್ಲಿ ವಾರಸ ಮಾಡಿಸಿ ಕೊಡುತ್ತಿದ್ದೇವೆ ಮತ್ತು ಪ್ರತಿ ತಿಂಗಳ ಎರಡನೇ ಬುಧವಾರ ಮತ್ತು ನಾಲ್ಕನೇ ಬುಧವಾರ ಗ್ರಾಮಗಳಲ್ಲಿ ಪಿಂಚಣಿ ಅಭಿಯಾನ ಮಾಡಿ ಪಿಂಚಣಿಯಿಂದ ವಂಚಿತರಾದವರಿಗೆ ಪಿಂಚಣಿ ಸೌಲಭ್ಯ ಒದಗಿಸಿ ಕೊಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಇವತ್ತು 30 ಅರ್ಜಿಗಳು ಬಂದಿತ್ತು ಒಳ್ಳೆಯ ಬೆಳವಣಿಗೆ ಅವುಗಳನ್ನು ಶೀಘ್ರವಾಗಿ ಇತ್ಯರ್ಥ ಮಾಡಲಾಗುವುದು ಜೊತೆಗೆ ಯಾರಾದರೂ ಮರಣ ಹೊಂದಿದ್ದರೆ ತಕ್ಷಣ ಗ್ರಾಮ ಲೆಕ್ಕಾಧಿಕಾರಿಯವರ ಹತ್ತಿರ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಬೇಕು ಅದೇ ರೀತಿ ಜನನ ನೋಂದಣಿಯನ್ನು ಮಾಡಿಸಿಕೊಂಡರೆ ಮುಂದೆ ಯಾವುದೇ ಸಮಸ್ಯೆ ಉದ್ಭವಿಸುವುದಿಲ್ಲ ಹೀಗಾಗಿ ಸಮಯದ ಸಂದರ್ಭಾನುಸಾರವಾಗಿ ನೋಂದಣಿ ಕಾರ್ಯ ಮಾಡಿಕೊಳ್ಳಬೇಕು ಎಂದರು ಕೆಂಪವಾಡ ಗ್ರಾಮದಲ್ಲಿ ವಾರಸಾ ಅಭಿಯಾನ ಅಂತ ನಾವು ಮಾಡುತ್ತೀವಿ ಈ ವಾರಸಾ ಅಭಿಯಾನ ಮಾಡೋದರ ಉದ್ದೇಶ ಏನಂತಂದ್ರೆ ಕಂದಾಯ ಇಲಾಖೆಯ ಸೇವೆಗಳನ್ನು ಪಡೆಯಬೇಕಾದ್ರೆ ನಮಗೆ ಏನಾಗುತ್ತೆ ಅಂದ್ರೆ ಒಂದೊಂದು ವಾರಸಾ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ಪಡಬೇಕು ಸರಿಯಾದ ಟೈಮ್ಗೆ ಆಗಲ್ಲ ಅಥವಾ ಅದು ಹೆಂಗ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ನಾವು ನೋಡ್ತೀವಿ ಬಹುಶಃ ನಮ್ಮ ಊರಾಗ ನಾನು ಇಲ್ಲಿ ಲೋಕಲ್ ಇರೋದ್ರಿಂದ ಈ ತಿರುವಳಿಕೆ ಕೊರತೆನೋ ಅಥವಾ ಅದು ಗೊತ್ತಿಲ್ಲದೆ ಇರೋದಕ್ಕೂ ಇನ್ನ ಅಜ್ಜ ಮುತ್ತಜ್ಜ ಇನ್ನ ಅವ್ರಿಗೆ ಎಷ್ಟೋ ವರ್ಷ ಆಗಿ ಹೋಗಿದ್ದ ತೀರ್ಕೊಂಡು ಅವ್ರ ಹೆಸರಿಗೆ ನಮ್ಮ ಎಲ್ಲಾ ಜಮೀನುಗಳ ಎಲ್ಲಾ ಹೆಸರುಗಳು ಇನ್ನ ಹಂಗೆ ಉಂಟು ಈಗ ಅವ್ರ ಹೆಸರಿಗೆ ಓದಿದ್ರೆ ಮುಂದೆ ನಿಮ್ಗೆ ಈ ಸದ್ಯ ಯಾರ್ದು ಹೆಸರು ಬಂದಿರಂಗಿಲ್ಲ ವಾರಸ ಆಗಿರಂಗಿಲ್ಲ ವಾರಸ ಆಗದೆ ಅಂದ್ರೆ ನಿಮ್ಗೆ ಯಾವ್ದು ಸಾಲ ಸೌಲಭ್ಯ ಸಿಗಲ್ಲ ನೀವು ಏನೋ ಒಬ್ಬರಿಗೆ ಅದನ್ನ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡೋದು ಯಾರು ಒಬ್ಬರಿಗೆ ಬಿಟ್ಟು ಕೊಡೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಏನೋ ಬರಲ್ಲ ಯಾವುದೇ ಕೆಲಸಕ್ಕಾದ್ರೂ ನಿಮ್ಗೆ ಬಹಳ ಅಡಚಣೆ ಆಗಿಬಿಡ್ತದೆ ಇದು ಏನಂದ್ರೆ ನಮ್ ಕರ್ತವ್ಯ ಅದ ಏನಂದ್ರೆ ಯಾವಾಗ ಯಾವಾಗ ದಾಖಲೆಗಳನ್ನ ಬದಲಾಯಿಸ್ಕೋಬೇಕು ಬದಲಾಯಿಸ್ಕೊಂಡ್ರೆ ಏನಾಗ್ತದೆ ಎಷ್ಟೋ ಕಾಲ ಅಂತ ಅದಕ್ಕೆ 108 ಹೆಚ್ಚಿಗೆ ದಾಖಲೆಗಳನ್ನು ಕೊಡ್ಬೇಕಾಗ್ತದೆ ನಿಮ್ಗೆ ಕಿರಿಕಿರಿ ಆಗ್ತದೆ ಇದೆಲ್ಲ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಕಂದಾಯ ಅದಾಲತ್ ಅಂತ ಆರಂಭ ಮಾಡಿತು ನಾವು ನಮ್ಮ ಉಪವಿಭಾಗದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ವಾರಸ ಅಥವಾ ಪೌತಿ ಅಭಿಯಾನ ಅಂತ ಮಾಡ್ತೇವೆ ವಾರಸ ಅಭಿಯಾನ ಮಾಡೋದೇನಂದ್ರೆ ಉದ್ದೇಶ ನಮ್ಮ ಈ ಒಂದು ಗ್ರಾಮದೊಳಗ ಎಷ್ಟು ಜನ ಖಾತೆ ಬಂದಿದ್ದವ್ರು ಯಾರ್ಯಾರದು ಹೊಲ ಇತ್ತು ಯಾರು ತಿರ್ಕೊಂಡ್ಬಿಟ್ಟಾರೆ ಈಗಾಗಲೇ ಅವ್ರದ್ದು ಅವ್ರ ಮಕ್ಕಳಿಗೆ ಸರಳ ವಾರಸ ಅಂತ ಕರಿತೀವಿ ನಮ್ಮ ಮಕ್ಕಳು ಅವ್ರ ಹೆಣ್ಮಕ್ಳು ಇರ್ಲಿ ಗಂಡ್ ಮಕ್ಳು ಇರ್ಲಿ ಅವ್ರವ್ರ ಹೊಂದಾಣಿಕೆ ಮೇಲೆ ಯಾರ್ಯಾರು ಖಾತೆ ಮಾಡಿಕೊಡು ಅಂತ ಅವರಿಗೆ ನಾವು ಒಂದು ಅರ್ಜಿಯನ್ನು ತಗೊಳ್ತೀವಿ ಅರ್ಜಿಯನ್ನು ತಗೊಂಡು ಅದ್ರ ಜೊತೆ ಕೆಲವೊಂದು ಮತ್ತದ ಪ್ರಮಾಣ ಪತ್ರ ಅವರಿಗೆ ಮಾಹಿತಿಯನ್ನು ತಗೊಂಡು ಅದನ್ನು ಮಾಡಿಕೊಡುವಂತ ಒಂದು ಕೆಲಸ ಮಾಡ್ತೀವಿ ಇದರಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ 100 ಎಲ್ಲಾನು ಅರ್ಜಿಗಳನ್ನು ನಾವು ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರ ಕುಟುಂಬದಾಗೆಲ್ಲ ಇದು ಇರ್ತದೆ ವ್ಯಾಜ್ಯ ಇರ್ತದೆ ಅವ್ರಿಗೆ ಹೊಂದಾಣಿಕೆ ಇರೋದಿಲ್ಲ ಅದನ್ನ ಯಾರಿಗೆ ಎಷ್ಟು ಹಂಚ್ಕೋಬೇಕು ಇವೆಲ್ಲ ವಿಭಾಗ ಎಲ್ಲ ಆಗಿರೋದಿಲ್ಲ ಅವೆಲ್ಲ ಇರ್ತದೆ ಅವನ್ನೆಲ್ಲ ನೀವು ಅದು ಯಾವಾಗ ಬಗ್ಗೆ ಇರ್ತದೆ ಅದು ನೀವು ಹಿರಿಯರ ಬಗ್ಗೆ ಹಂಚ್ಕೊಡ್ತಿರೋ ಅಥವಾ ಕೋರ್ಟ್ ಕಚೇರಿಗೆ ಹೋಗಿ ಬಗ್ಗೆ ಹಂಚ್ಕೊಡ್ತಿರೋ ಅದೆಲ್ಲ ಇದ್ದಿದೆ ಆದ್ರೆ ಎಲ್ಲಾ ಸರಿ ಇದ್ರು ಮಾಡ್ಕೊಳಕ್ ಆಗದೆ ಇದ್ದವ್ರಿಗೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಎಲ್ಲಾ ಸರಿ ಇದೆ ನಾವೆಲ್ಲ ಮಾಡ್ಕೊಳಕ್ ರೆಡಿ ಇದೀವಿ ಆದ್ರೆ ನಮ್ಗೆ ಹೆಂಗ್ ಮಾಡ್ಕೋಬೇಕು ಗೊತ್ತಿಲ್ಲ ನಮ್ ಮಾಹಿತಿ ಇಲ್ಲ ಅಂದವ್ರಿಗೆ ಇವತ್ತು ವಾರಸ ಅಭಿಯಾನ ಮಾಡ್ತೀವಿ ಇದ್ರೊಳಗೆ ನೀವು ವಾರಸಕ್ಕೆ ವಾರಸ ಪ್ರಮಾಣ ಪತ್ರ ತಗೋಬೇಕಾಗ್ತದೆ ಆ ವಾರಸ ಪ್ರಮಾಣ ಪತ್ರ ಜೊತೆಗೆ ನೀವು ಒಂದು ಅಫಿಡವಿಟ್ ಹಾಕಿ ಅರ್ಜಿ ಹಾಕಿ ಮೃತ ಪ್ರಮಾಣ ಪತ್ರ ಎಲ್ಲ ಕೊಟ್ಟರೆ ಅಂದ್ರೆ ಇವತ್ತು ನೀವು ಅರ್ಜಿ ಕೊಟ್ರೆ ಅಂದ್ರೆ ನಾವು ಇವತ್ತು ಹೋಗಿ ಕಾಗವಾಡ ತಹಸೀಲ್ದಾರ್ ಕಚೇರಿಯ ಭೂಮಿ ಕೇಂದ್ರ ಹೋಗಿ ಅದನ್ನ ಎಂಟ್ರಿ ಮಾಡ್ತೀವಿ ಸೊ ಹಿಂಗೆ ಯಾರೋ ಕಲ್ಲಪ್ಪ ಮುಲ್ಲಪ್ಪ ಅಂತಿದ್ದ ಅವ್ರು ಇಂಥ ತಾರೀಕು ತಿಳ್ಕೊಂಡಾರ ಅವರಾದ ಮತ್ತೆ ಅವ್ರಿಗೆ ಇಷ್ಟು ಜನ ಗಂಡ್ಮಕ್ಳು ಇಷ್ಟು ಜನ ಹೆಣ್ಮಕ್ಳು ಅದಾರೆ ಇವ್ರ ಹೆಸರಿಗೆ ಅದನ್ನೆಲ್ಲ ಜಂಟಿಯಾಗಿ ಇಡತೀವಿ ಅಂತ ಒಂದು ಮಾಡ್ತೀವಿ ಇಲ್ಲ ಹೆಣ್ಮಕ್ಳದ್ದು ನೀವೆಲ್ಲ ಒಂದೊಂದ್ಸರಿ ಒಪ್ಪಿಗೆ ಇರ್ತದೆ ನೀವು ಗಂಡ್ಮಕ್ಳಿಗೆ ಮಾಡ್ರಿ ಅಂತಿರ್ತಾರ ಅಥವಾ ಹೆಣ್ಮಕ್ಳಿಗೆ ಮಾಡ್ರಿ ಅಂತಿರ್ತಾರ ಆತರ ಏನ್ ನೀವು ಕೊಡ್ತೀರಿ ಆ ಪ್ರಕಾರ ಅದನ್ನ ಖಾತೆ ಮಾಡ್ತೀವಿ ಇವತ್ತು ಸ್ಟಾರ್ಟ್ ಆದ್ರೆ ನಿಮ್ ಮೂವತ್ತೈದು 35 ದಿನ ಖಾತೆ ಮುತ್ತಾರ್ದ ಹೆಸರು ಕೊಡೋದಿಲ್ಲ ಅವೆಲ್ಲ ಮುತ್ತಾರ್ದ ಹೆಸರು ಹಿಂಗ ಬಂದ್ಬಿಟ್ರೆ ಮುಂದೆ ನಿಮ್ಗೆ ಎಲ್ಲ ಯಾವುದೇ ಕೆಲಸಕ್ಕೂ ಕೂಡ ಅಡಚಣೆ ಆಗಲಿ ಮತ್ತೆ ಇನ್ನೊಂದು ಏನಂದ್ರೆ ಇಷ್ಟು ಜನ ಇದ್ದೀರಿ ನಿಮ್ಗೆ ಗೊತ್ತದೆ ಇಲ್ಲಿ ನಮ್ಮಲ್ಲಿ ಎಲೆಕ್ಷನ್ದು ಅಂಗನವಾಡಿ ಟೀಚರು ಆಶಾ ಕಾರ್ಯಕರ್ತೆ ಮತ್ತು ಟೀಚರ್ ಇದ್ದಾರೆ ಅವರು ಬೂತ್ ಲೆವೆಲ್ ಬಿಎಲ್ಒ ಅಂತ ಕೆಲಸ ಮಾಡ್ತಾರೆ ಚುನಾವಣೆ ಕೆಲಸದ್ದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಬೇಕಂತ ಚುನಾವಣಾ ಆಯೋಗದ ಆದೇಶ ಆಗಿದೆ ಆ ಚುನಾವಣಾ ಆಯೋಗದ ಆದೇಶ ಪ್ರಕಾರ ನೀವೆಲ್ಲ ಊರವರಿಗೆಲ್ಲ ಕೇಳಿದೆ ನಾನು ಊರವ್ರೆಲ್ಲ ಬಹಳ ಸಪೋರ್ಟ್ ಮಾಡ್ತಾರೆ ನಮ್ಗೆ ಏನ್ ಜೆರಾಕ್ಸ್ ಕೇಳು ಕೊಡ್ತಾ ಇದಾರೆ ಅಂತ ಹೇಳಿದ್ರು ಸೊ ನೀವೆಲ್ಲ ಆಧಾರ್ ಕಾರ್ಡ್ ಅನ್ನ ಅದ್ರ ಜೊತೆ ಲಿಂಕ್ ಮಾಡ್ಕೊಂಡ್ರೆ ಹೀಗಾಗಿ ಶಾಶ್ವತ ಕಾರ್ಡ್ ಏನೋ ನಿಮ್ಗೆ ವೋಟರ್ ಕಾರ್ಡ್ ಆಗ್ಲಿ ಆಧಾರ್ ಕಾರ್ಡ್ ಆಗ್ಲಿ ಇವು ಯಾವುದು ತೊಂದರೆ ಆಗೋದಿಲ್ಲ ಅವೆಲ್ಲ ಸರಿ ಹೋಗ್ತವೆ ಮತ್ತೆ ಏನಾಗಿರ್ಬೋದು ಲಿಂಕ್ ಮಾಡಿದ್ರೆ ಮುಂದೆ ಏನ್ ಪ್ರಾಬ್ಲಮ್ಸ್ ಚಾಲು ಆಗ್ತಂದ್ರೆ ಸಣ್ಣ ಪುಟ್ಟ ಹೆಸರು ದೋಷಗಳು ಇರ್ತವೆ
ಹೆಸರು ದೋಷಂದ್ರೇನು ಅಲ್ಲಿ ಒಂದರ ಹೆಸರು ಇರುತ್ತೆ ಇಲ್ಲಿ ಒಂದರ ಹೆಸರು ಇರುತ್ತೆ ಇವನ್ನೆಲ್ಲ ಲಿಂಕ್ ಮಾಡಿಬಿಟ್ರೆ ನಾಳೆ ಎಲ್ಲಾ ದಾಖಲೆಗಳು ಸರಿ ಇದ್ರೆ ಎಲ್ಲಾ ವ್ಯವಹಾರಗಳು ಸರಿ ಆಗುತ್ತೆ ಈ ದಾಖಲೆಗಳು ಸರಿ ಇಲ್ಲದೆ ನಾವು ಹೋದಾಗ ಏನಾಗ್ತದೆ ಇಲ್ಲ ಈ ಆಧಾರ್ ಕಾರ್ಡ್ದಾಗ ಇದು ತಪ್ಪು ಇದನ್ನ ತಿದ್ದುಪಡಿ ಮಾಡ್ಕೊಂಡು ಬರ್ರಿ ವೋಟರ್ ಕಾರ್ಡ್ದಾಗ ಇದು ತಪ್ಪು ಇದನ್ನ ತಿದ್ದುಪಡಿ ಮಾಡ್ಕೊಂಡು ಬರ್ರಿ ಹೀಗೆಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಅವರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಮತ್ತೆ ಏನಾದ್ರೂ ಸಣ್ಣ ಪುಟ್ಟ ಕರೆಕ್ಷನ್ ಇತ್ತು ಯಾವಾಗೋ 25ನೇ ವಯಸ್ಸಿನಾಗ ನಾವು ಕಾರ್ಡ್ ಮಾಡಿಸ್ಕೊಂಡಿದ್ವಿ ಈಗ ನಂಗೆ 75 ಆದ್ರೂ ಏನೋ ಸಣ್ಣ ಫೋಟೋನೇ ಇರ್ತದೆ ಕಾರ್ಡ್ನೇ ಕೆಲವೆಲ್ಲ ಹಂಗೆ ಇರುತ್ತೆ ಅವನ್ನೆಲ್ಲ ಫೋಟೋ ಬದಲಾಸ್ಕೊಳಕ್ಕೆ ಅವಕಾಶ ಇತ್ತು ಇಲ್ಲೇ ಇವರೇ ಮಾಡಿಬಿಡ್ತಾರೆ ಇಲ್ಲೇ ಒಂದು ಅರ್ಜಿ ತಗೊಂಡು ಅವರೇ ಮೊಬೈಲ್ದಾಗ ಫೋಟೋ ಇಟ್ಕೊಂಡು ಅಪ್ಲೋಡ್ ಮಾಡಿಬಿಡ್ತಾರೆ ಹೆಸರು ಏನರ ತಿದ್ದುಪಡಿತ್ತು ಓನಿ ಏನರ ತಿದ್ದುಪಡಿತ್ತು ಅಡ್ರೆಸ್ ಏನರ ತಿದ್ದುಪಡಿತ್ತು ಇದನ್ನು ಕೂಡ ಮಾಡಿಕೊಳ್ತಾರೆ ಸೊ ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಬೇಕು ಒಂದು ಆಧಾರ್ ಕಾರ್ಡು ಇದೊಂದು ವಾಟ್ಸಪ್ ಇದೆಲ್ಲ ಮಾಡ್ಕೊಡಿ ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು ಗ್ರಾಮಸ್ಥರಿಗೆ ಈ ಜನನ ಮತ್ತು ಮರಣನ ಕರೆಕ್ಟ್ ಟೈಮ್ನಾಗ ಮಾಡಂಗಿಲ್ಲ ಈ ಕರೆಕ್ಟ್ ಟೈಮ್ ಮಾಡಲಿ ಏನ್ ತ್ರಾಸ ಆಯ್ತು ಹೇಳ್ತೀನಿ 30 ದಿನದೊಳಗೆ ಇವತ್ತೇನಾರ ಒಂದು ಮಗು ಹುಟ್ಟಿತ್ತಂದ್ರೆ ಇನ್ನು 21 ದಿನದೊಳಗಾದ್ರೆ ನಮ್ಮ ತಲಾಟಿನ ಮಾಡ್ತಾರೆ ತಲಾಟಿ ಕಡೆ ಹೋಗೋದು ಎಷ್ಟೊತ್ತು ಇರ್ತದೆ ಇಲ್ಲಿ ಇರ್ತಾರೆ ಬಹಳ ತಾಲೂಕು ಅಷ್ಟೇ ಹೋಗಿ ಒಂದು ಅರ್ಜಿ ಕೊಟ್ರೆ ಅವರು ಅದನ್ನ ನೋಂದಣಿ ಮಾಡ್ತಾರೆ ಜನನ ಪ್ರಮಾಣ ಪತ್ರ ಕೊಡ್ತಾರೆ ಮರಣ ಪ್ರಮಾಣ ಪತ್ರನು ಅಷ್ಟೇ ನಮ್ಮ ಇವರೇ ಕೊಡ್ತಾರೆ ಒಂದು 21 ದಿನದಾಗಾದ್ರೆ ತಲಾಟಿ ಕೊಡ್ತಾರೆ 21 ನಾವೇನ್ ಮಾಡ್ತೀವಿ ಈಗ ಇಲ್ಲಿ ಕೂಡ ಮಾಡಿಸಿದ್ರೆ ಆಯ್ತು ಹೋಗ್ಲಿ ಆಯ್ತು ಹೋಗ್ಲಿ ಅಂತ ಹೇಳಿ ಅದೇ 21 ದಿನ ಆದ್ಮೇಲೆ ತಲಾಟಿ ಪವರ್ ಹೋಯ್ತು 22ನೇ ದಿನದಿಂದ ತಹಸೀಲ್ದಾರ್ ಕೊಡ್ಬೇಕು ಅವ್ರು ಕೊಡ್ಬೇಕಾದ್ರೆ ಮತ್ತೆ ಅದಕ್ಕೆ ತಲಾಟಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅದಕ್ಕೆ ಆಶಾ ಅಂಗನವಾಡಿ ಇವರೆಲ್ಲ ಪಂಚನಾಮ ಮಾಡಿ ಅದಕ್ಕೊಂದು ರಿಪೋರ್ಟ್ ಮಾಡಿ ಅದನ್ನ ತಹಸೀಲ್ದಾರ್ ಕೋರ್ಟಿಗೆ ಕಳಿಸಿ ಅವ್ರು ವಿಚಾರಣೆ ಮಾಡ್ರಿ ಇಂಥ ದಿನವೇ ಇವ್ರು ಸತ್ತಾರ ಇಂಥ ದಿನದಲ್ಲಿ ಇವ್ರು ಹುಟ್ಟಾರ ಅಂತ ಪ್ರಮಾಣ ಪತ್ರ ಒಂದು ವರ್ಷದವರೆಗೆ ಅವ್ರು ಕೊಡ್ತಾರೆ ಇದು ಗುದ್ದಾಟ ಬರೋದ್ರೆ ಮೊದಲೇ 21 ಮಾಡ್ಬೋದು ಅಲ್ಲಿಯೂ ಮಾಡ್ಕೊಂಡು ಕೆಲವರು ಒಂದು ವರ್ಷದವ್ರು ಬಿಟ್ಟುಬಿಟ್ಟಿರ್ತಾರೆ ಅದಾದ್ಮಂತ ಏನ್ ಮಾಡ್ತಾರೆ ಒಂದು ವರ್ಷದ್ಮೇಲೆ ನಮ್ಗೆ ಕೊಡಕ್ ಕೇಳ್ತಾರೆ ಮರಣ ಪ್ರಮಾಣ ಪತ್ರ ಕೊಡ್ರಿ ಇಲ್ಲ ಜನನಂತೂ ಈಗ ಸದ್ಯ ಮಾಡ್ಸತ್ತಿರಲ್ಲ ಹುಡುಗರ ಸಾಲಿಗೆ ಇಲ್ಲಿ ಹತ್ತಿರ ಅದು ಸರಿ ಆಗುತ್ತೆ ಬಟ್ ಮರಣ ಇದೇ ವೇಳೆ ಪೌತಿ ವಾರಸಾ ಖಾತೆ ಆಂದೋಲನದಲ್ಲಿ ಸುಮಾರು 30 ಹೆಚ್ಚು ಅರ್ಜಿಗಳನ್ನು ಉಪವಿಭಾಗಾಧಿಕಾರಿಗಳು ಸ್ವೀಕರಿಸಿದರು ಈ ವೇಳೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಸಾವಂತ್ ಖಾಂಡೇಕರ್ ಸಂಜಯ್ ಬಾಳು ಸಾವಂತ್ ಕುಬೇರ್ ಗಾಳಿ ನಿಲೇಶ್ ವಾಲಿ ಕುಮಾರ್ ಮಾಳಿ ಮಹದೇವ್ ಮಾಳಿ ದೇವಪ್ಪ ಮಾನಗಾವೆ ಮತ್ತಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕೆಂಪವಾಡದಿಂದ ಸಚಿನ್ ಕಾಂಬಳೆ